ಸ್ಟೂಡೆಂಟ್ಸ್ ಟೂ ಟೂ ಮಾರ್ಕ್ಸ್ ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿ ಅಂತ ಕೇಳ್ತಾರೆ. ಕ್ವಶನ್ ಜೊತೆ ಆನ್ಸರ್ ಹಾಕ್ತೀನಿ ಕೇಳಿಸ್ಕೊಂಡ್ರಿ. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಜಿ ಎಸ್ ಟಿ ಅಂತ ಹೇಳಿದ್ರೆ, ಒನ್ ಕಂಟ್ರಿ ಒನ್ ಟ್ಯಾಕ್ಸ್, ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಇನ್ಸ್ಟೆಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್. ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಲ್ಲ, ನಾವು ಸಪ್ಲೈ ಮಾಡಿದ್ವಾ ಕನ್ಸ್ಯೂಮ್ ಮಾಡಿದ್ನ ಆವಾಗ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತೀವಿ. ಯೂನಿಫಾರ್ಮ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅಂಡ್ ಪೇಮೆಂಟ್ ಅನ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆನಾ, ಒಂದೇ ತರ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಇಡೀ ಇಂಡಿಯಾದಲ್ಲಿ ಎಲ್ರಿಗೂ ಒಂದೇ ತರ ಇರುತ್ತೆ, ಒಂದೇ ಟ್ಯಾಕ್ಸ್ ರೇಟ್ ಇರುತ್ತೆ, ಎಲ್ರಿಗೂ ಒಂದೇ ತರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುತ್ತೆ. ಪರ್ಚೇಸ್ ಮಾಡಿದಾಗ ಕಟ್ಟಿರುವಂತ ಜಿ ಎಸ್ ಟಿನ ಸೇಲ್ ಮಾಡಿದಾಗ ಡಿಡಕ್ಟ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಟು ಎಲಿಮಿನೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆನ್ ಸಿಂಗಲ್ ಟ್ರಾನ್ಸಾಕ್ಷನ್, ಟ್ಯಾಕ್ಸ್ ಮೇಲ್ ಟ್ಯಾಕ್ಸ್, ಒಂದೇ ಟ್ರಾನ್ಸಾಕ್ಷನ್ ಅಲ್ಲಿ ಒಂದೇ ವಸ್ತು ಮೇಲೆ ಎರಡನೇ ಸಾರಿ ಟ್ಯಾಕ್ಸ್ ಹಾಕೋದನ್ನ ತಪ್ಪಿಸಬಹುದು. ಕ್ಯಾಸ್ಕೇಡಿಂಗ್ ಅಂದ್ರೆ ಏನು? ಅದೇ ಇದು ಟೂ ಮಾರ್ಕ್ಸ್ ಗೆ ಒಂದು ಕ್ವಶನ್. ವಾಟ್ ಈಸ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಐಜಿಎಸ್ಟಿ ಅಂತ ಹೇಳಿದ್ರೆ ಇಲ್ಲೇ ಇದೆ. ಐಜಿಎಸ್ಟಿ ಈಸ್ ಲೆವಿಡ್ ಆನ್ ಆಲ್ ಇಂಟರ್ ಸ್ಟೇಟ್, ಇಂಟರ್ ಅಂದ್ರೆ ಏನು? ಬಿಟ್ವೀನ್ ಟೂ ಸ್ಟೇಟ್ಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಂಡ್ ವಿಲ್ ಬಿ ಗವರ್ನ್ಡ್ ಬೈ ದಿ ಐಜಿಎಸ್ಟಿ ಆಕ್ಟ್. ಓಕೆನಾ, ಐಜಿಎಸ್ಟಿ ವಿಲ್ ಬಿ ಚಾರ್ಜ್ ಓನ್ಲಿ ವೆನ್ ದ ಗೂಡ್ಸ್ ಈಸ್ ಸೋಲ್ಡ್ ಬೈ ಒನ್ ಡೀಲರ್ ಟು ದ ಅನದರ್ ಸ್ಟೇಟ್, ಅನದರ್ ಡೀಲರ್ ಫ್ರಮ್ ಒನ್ ಸ್ಟೇಟ್ ಟು ದ ಅನದರ್ ಸ್ಟೇಟ್. ವಾಟ್ ಈಸ್ ರಿವರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ರಿವರ್ಸ್ ಚಾರ್ಜ್ ಮೀನ್ಸ್ ದ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಬೈ ದ ರೆಸಿಪಿಯಂಟ್ ಆಫ್ ಸಪ್ಲೈ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಇನ್ಸ್ಟೆಡ್ ಆಫ್ ಸಪ್ಲೈಯರ್ ಆಫ್ ದ ಸಚ್ ಗೂಡ್ಸ್ ಆರ್ ಸರ್ವಿಸಸ್. ನೋಡಿ, ಸಪ್ಲೈಯರ್ ಟ್ಯಾಕ್ಸ್ ಕೊಡೋ ಬದಲಾಗಿ, ಯಾರು ಸೇಲ್ ಮಾಡ್ತಾರಲ್ವಾ ಅವರು ಟ್ಯಾಕ್ಸ್ ಕಟ್ಟೋ ಬದಲಾಗಿ, ಯಾರು ವಸ್ತುಗಳನ್ನ ರಿಸೀವ್ ಮಾಡ್ತಾರಲ್ವಾ ಅದನ್ನ ರಿವರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ನಾನ್ ಸೇಲ್ ಮಾಡಿದ್ರೆ ಜಿ ಎಸ್ ಟಿ ನಾನ್ ಕಟ್ಟಬೇಕು, ಕರೆಕ್ಟಾ? ಆಮೇಲಿಂದ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೋತೀರ, ಬೇರೆ ವಿಚಾರ. ಫಸ್ಟ್ ಯಾರು ಕಟ್ಟಬೇಕು? ಸಪ್ಲೈಯರ್ ಕಟ್ಟಬೇಕು. ಆದ್ರೆ ಇಲ್ಲಿ ರೆಸಿಪಿಯಂಟ್ ಅಂದ್ರೆ ಯಾರು? ಯಾರು ರಿಸೀವ್ ಮಾಡ್ತಾ ಇದ್ದಾರೆ, ಯಾರು ಬೈಯರ್ ಇದ್ದಾರೆ ಅವ್ರೇನಾದ್ರೂ ಜಿ ಎಸ್ ಟಿ ಕಟ್ಟಿದ್ರೆ ಅದನ್ನ ರಿವರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ವಾಟ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹೇಳಿದ್ರೆ, ವ್ಯಾಲ್ಯೂ ಆಫ್ ಆಲ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್ ಸಪ್ಲೈಸ್, ಎಕ್ಸಮ್ ಸಪ್ಲೈಸ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆಫ್ ಎ ಪರ್ಸನ್ having the same PAN to be computed on all India basis excluding taxes is called as aggregate turnover. Aggregate turnover andre adu taxable non taxable exempted SEZ yenu nodalu, total age eshtu turnover madidya sales madidya adanella total madidre barodane aggregate athwa total turnover anta helu. What is goods as per CGST anta helide? See, good means every kind of movable property, yenado movable property other than actionable claim and money, but includes securities, growing crops, grass, things attached to the farming part of land. And goods antu helidre yavade vastugalu agirbodu adu ond kade inda innond kadege move maaduvantadu agirbeku. Idralli yen serkondirodilla? ಆಕ್ಷನಬಲ್ ಕ್ಲೇಮ್ಸ್ ಸೇರ್ಕೊಂಡಿರೋದಿಲ್ಲ. ಯಾವ್ದೋ ವಸ್ತು, ಒಂದು ಅಸೆಟ್ ಅನ್ನ, ಒಂದು ಬಿಲ್ಡಿಂಗ್ ಅನ್ನ ಆಕ್ಷನ್ ಇಟ್ಟಿದ್ದಾರೆ, ಓಕೆನಾ, ಆ ಆಕ್ಷನ್ ಮಾಡಬೇಕಾದ್ರೆ ತಗೊಳ್ಬೇಕಾದ್ರೆ ಜಿ ಎಸ್ ಸಿ ಕೊಟ್ಟ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಗ್ತದ್ಯಾ? ನೆಕ್ಸ್ಟ್, ವಾಟ್ ಈಸ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಇದೆ. ಪ್ಲೇಸ್ ಆಫ್ ಬಿಸ್ನೆಸ್ ಇನ್ಕ್ಲೂಡ್ಸ್ ಎ ಪ್ಲೇಸ್ ವೇರ್ ದ ಬಿಸ್ನೆಸ್ ಈಸ್ ಆರ್ಡಿನರಿಲಿ ಕ್ಯಾರಿಡ್ ಔಟ್ ಅಂಡ್ ಇನ್ಕ್ಲೂಡ್ಸ್ ವೇರ್ ಹೌಸ್, ಗಡೌನ್ or any other place where taxable person stores his goods, provides or receives goods or services. Yavade place agirbodu ordinary course of business nalli avanu ellu nadustha idane, adu factory nadustha idana athwa godown nalli nadustha idana athwa shop nalli nadustha idana adanne nav enu antivi place of business anta helthivi. Define supply under GST anta helide. Supply andre enu andre it includes forms of supply of goods or services such as sale, transfer, barter, exchange, license, rental, lease, disposal agreed to be made for consideration by a person with another person. Artha agtidya? Supply is nothing but eno, supply andre sale, sale andre eno andre adu transfer agirbodu athwa barter system agirbodu, sale agirbodu, exchange madkolta irbodu, yenakadru agirbodu adanne navu enu heltivi supply under GST anta heltivi. ವಾಟ್ ಈಸ್ ಜೀರೋ ರೇಟೆಡ್ ಸಪ್ಲೈ ಅಂಡರ್ ಜಿ ಎಸ್ ಟಿ? ನೋಡಿ, ಯಾವ ವಸ್ತುಗಳನ್ನ ನಾವು
SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಗೆ ನಾವು ಮಾರಾಟ ಮಾಡ್ತೀವಿ ಅಂತ ಎಲ್ಲ ಪ್ಲೇಸಸ್ ನ ನಾವೇನಂತ ಹೇಳ್ತೀವಿ ಝೀರೋ ರೇಟೆಡ್ ಸಪ್ಲೈ ಅಂತ ಹೇಳ್ತೀವಿ ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಝೀರೋ ರೇಟೆಡ್ ಸಪ್ಲೈ ಮೀನ್ಸ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಸೇಲ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಟು ದ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ ಆರ್ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್ ಅದನ್ನ ಏನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಝೀರೋ ರೇಟೆಡ್ ಅಂತ ಹೇಳ್ತೀವಿ What is place of supply? See, place of supply means place where a supply of goods or services is made and where the GST may be charged or paid. ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರೆ ಅಲ್ಲಿಗೆ ನಾವು ಜಿಎಸ್ಟಿ ಅನ್ನ ಕಟ್ಟುವಂತ ಪ್ಲೇಸ್ ಅನ್ನ ನಾವು ಪ್ಲೇಸ್ ಆಫ್ ಸಪ್ಲೈ ಅಂತ ಹೇಳ್ತೀವಿ ವಾಟ್ ಈಸ್ ಜಿಎಸ್ಟಿ ಎನ್ ಇದು ತುಂಬಾ ಗ್ಯಾರಂಟಿ ಕೇಳುವಂತ ಕ್ವಶನ್ ಜಿಎಸ್ಟಿ ಎನ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಹೇಳ್ತೀವಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಹೇಳಿ ಈ ಜಿಎಸ್ಟಿ ನ ಜಿಎಸ್ಟಿ ಎನ್ ಇದಲ್ವಾ ಇವರೇ ಕಂಪ್ಲೀಟ್ ಆಪರೇಷನ್ಸ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡಿ ಓಕೆನಾ ಆಪರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಡಿಪಾರ್ಟ್ಮೆಂಟ್ ಜಿಎಸ್ಟಿ ಎನ್ ಓಕೆನಾ ವಾಟ್ ಈಸ್ ಜಿಎಸ್ಟಿ ಐ ಎನ್ ಜಿಎಸ್ಟಿ ಐ ಎನ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ tax identification number it is a 15 digit number issued on the base of pan card issued by income tax department on that basis only but you will be given a gs tin number ಅಂತ ಹೇಳ್ತೀವಿ tin number income tax ಗೆ ಆದ್ರೆ tin number ಅಂತೀವಿ gst ಗೆ ಆದ್ರೆ ಏನಂತೀವಿ gs tin ಅಂತ what is gst council ಅಂದ್ರೆ It is a body of people who sits in taking decisions, okay, to finalize the design of the GST. Okay, na GST council is it is a group, okay, who take decisions to finalize the design of the goods and service taxes. Ito 6 mark question, no? State the objectives of GST. Ito ide, adon na one sari worth kumbade, gota gote easy kaya, atta gote. ಟೂ ಮಾರ್ಕ್ಸ್ ಇನ್ ಯಾವ್ದಾಗಿದೆ ಅಂತ ಹೇಳಿದ್ರೆ ವಾಟ್ ಈಸ್ ಮಿಕ್ಸ್ಡ್ ಸಪ್ಲೈ ವಾಟ್ ಈಸ್ ಕಾಂಪೋಸಿಟ್ ಸಪ್ಲೈ ಅಂತ ಇದೆ ಇದೊಂದು ನನಗೆ ಹೇಳ್ಬಿಡ್ತೀನಿ ಮಿಕ್ಕಿದ್ದನ್ನೆಲ್ಲ ದಯವಿಟ್ಟು ಮ್ಯಾನೇಜ್ ಮಾಡ್ಕೊಡಿ ಓಕೆನಾ ಮಿಕ್ಸ್ ಸಪ್ಲೈ ಅಂಡ್ ಜಿಎಸ್ಟಿ ಮೀನ್ಸ್ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ಮೇಡ್ ಟುಗೆದರ್ ಫಾರ್ ಎ ಸಿಂಗಲ್ ಪ್ರೈಸ್ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಪ್ರಾಬ್ಲಮ್ ಮಾಡಿದ್ವಿ ಗೊತ್ತಾ ಒಂದ್ ಕಂಪ್ಯೂಟರ್ ಮಾಡಿದ್ವಿ ಸಿಪಿಯು ಮಾರ್ಕ್ಗೆ ಸಿಪಿಯು 18% ಡೆಸ್ಕ್ಟಾಪ್ ಮಾರ್ಕ್ಗೆ 12% ಮೌಸ್ ಮಾಡಿದ್ವಿ 12% ಮತ್ತೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಗೆ 5% ನೋಡಿ ಒಂದು ಮೇನ್ ಪ್ರಾಡಕ್ಟ್ ಜೊತೆಗೆ ಏನ್ ಮಾಡ್ತಾ ಇದೀವಿ ಇನ್ನೊಂದಷ್ಟು ಕಾಂಪೋನೆಂಟ್ಸ್ ನ ಆನ್ಸಿಲರೀಸ್ ನ ಸಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಅಂತದನ್ನೇ ನಾವು ಕಾಂಪೋಸಿಟ್ ಸೇಲ್ ಅಂತ ಹೇಳ್ತೀವಿ ಸಾರಿ ಏನಂತ ಹೇಳ್ತೀವಿ ಮಿಕ್ಸ್ಡ್ ಸೇಲ್ ಅಂತ ಹೇಳ್ತೀವಿ ಅಥವಾ ಮಿಕ್ಸ್ ಸಪ್ಲೈ ಅಂತಾನು ಹೇಳ್ತೀವಿ ಈ ಮಿಕ್ಸ್ ಸಪ್ಲೈ ಮಾಡ್ಬೇಕಾದ್ರೆ ಅಷ್ಟು ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾ ಇದೀವಲ್ಲ ಅದರಲ್ಲಿ ಯಾವ ವಸ್ತುವಿನ ಮೇಲೆ ಜಿಎಸ್ಟಿ ರೇಟ್ ಜಾಸ್ತಿ ಇರುತ್ತೆ ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ ಅರ್ಥ ಆಗ್ತಿದೆ ನೆನ್ನೆ ಹೇಳಿದ್ ಗೊತ್ತಲ್ವ ಸಪೋಸ್ ಸಿಪಿಯು 18% ಇದ್ದು ಬೇರೆವೆಲ್ಲ 12% 5% ಇದ್ರೆ ಅವಾಗ ಎಲ್ಲದರ ಮೇಲೂ ಎಷ್ಟು ಮಾಡ್ತೀವಿ 18% ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಅದನ್ನೇ ಮಿಕ್ಸ್ಡ್ ಅಂತ ಹೇಳ್ತೀವಿ ಈಗ ಇನ್ನೊಂದು ಏನದು What is composite supply? Composite supply means supply is comprising two or more goods services which are naturally bundled and supplied in with each other in the ordinary course of business, one of which is a principal supply. It means that items are generally sold to combination. Example supply of machine and installation. ಈಗ ಒಂದು ಸಪ್ಲೈ ಮಾಡಿದ್ದೀನಿ ಒಂದು ಮಷೀನ್ ಸೇಲ್ ಮಾಡಿದ್ದೀನಿ ಗಗನಾಗೆ ಓಕೆನಾ ನಾನು ಜಿಎಸ್ಟಿ 18% ಅಂತ ಹೇಳಿದ್ದೀನಿ ಅಮ್ಮ ಇನ್ಸ್ಟಾಲೇಷನ್ ನಾನೇ ಮಾಡ್ಕೊಡ್ಲ ಪರವಾಗಿಲ್ಲ ಹ್ಞೂ ಸರ್ ಮಾಡ್ಕೊಡಿ ಹಾಗಾದ್ರೆ ಸರ್ವಿಸು ಕೊಡ್ತಾ ಇದ್ದೀನಿ ಮೆಷಿನರಿನೂ ಸೇಲ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಏನ್ ಮಾಡ್ತಾ ಇದ್ದೀನಿ ಸರ್ವಿಸು ಕೊಡ್ತಾ ಇದ್ದೀನಿ ಇದನ್ನ ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿ ಸರ್ವಿಸ್ ಕೊಟ್ಟಾಗ ಬರೀ ನಾನು 6% 5% ಮಾಡಿದ್ದೀನಿ ಅರ್ಥ ಆಗ್ತಿದ್ಯಾ ಆಗ ಅಂತದನ್ನ ಏನಂತ ಹೇಳ್ತೀವಿ ಕಾಂಪೋಸಿಟ್ ಸಪ್ಲೈ ಅಂತ ಹೇಳ್ತೀವಿ ಆವಾಗ ಐಎಸ್ಟಿ ಯಾವ್ದಿದ್ಯಾ ತಗೊಳ್ಳಲ್ಲ ಅದಕ್ಕೆ ಬೇರೆ ರೇಟು ಇದಕ್ಕೆ ಬೇರೆ ರೇಟು ಸಗೋದು ಕ್ಲಿಯರ್ ವಾಟ್ ಈಸ್ ಡ್ಯುಯಲ್ ಜಿಎಸ್ಟಿ ಮಾಡಲ್ ಅಂದ್ರೆ ಸಿಜಿಎಸ್ಟಿ ಎಸ್ಜಿಎಸ್ಟಿ ನ ಡ್ಯುಯಲ್ ಮಾಡಲ್ ಓಕೆನಾ ವಾಟ್ ಈಸ್ ನಾನ್ ರೆಸಿಡೆಂಟ್ ಪರ್ಸನ್ ಅಂತ ಹೇಳಿದ್ರೆ
ನಾನ್ ರೆಸಿಡೆಂಟ್ ಪರ್ಸನ್ ಅಂದ್ರೆ ಯಾರು ಅಂದ್ರೆ ಯಾರೋ ಒಬ್ನು ಅಕೇಶನಲ್ ಆಗಿ ನಮ್ಮ ದೇಶಕ್ಕೆ ಬಂದು ಓಕೆನಾ ನಮ್ಮ ದೇಶವಾಸಿ ಅಲ್ಲ ಅವ್ರು ಯಾವಾಗ್ಲೂ ಅಕೇಶನ್ ಆಗಿ ನಮ್ಮ ಇಂಡಿಯಾಗೆ ಬಂದಿರ್ಬೋದು ಅಥವಾ ಬರ್ದೇನೋ ಇರ್ಬೋದು ಓಕೆನಾ ಅವನೇನಾದ್ರೂ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಸೇಲ್ ಮಾಡಿದ್ರೆ ಸೇವೆಗಳನ್ನ ಇಫ್ ಎನಿ ಗೂಡ್ಸ್ ಆರ್ ಸರ್ವಿಸಸ್ ಸಪ್ಲೈಡ್ ಬೈ ಹಿಮ್ ಹೂ ಇಸ್ ನಾಟ್ ಎ ರೆಸಿಡೆಂಟ್ ಆಫ್ ಇಂಡಿಯಾ ಅರ್ಥ ಆಗ್ತಿದ್ಯಾ ಹೂ ಇಸ್ ಅಕೇಶನಲಿ ಕಮ್ಸ್ ಟು ಇಂಡಿಯಾ ಅಥವಾ ಬರದೇ ಇರೋದ್ರಿಂದ ಅಂತವನ್ನ ನಾವು ಏನಂತ ಹೇಳ್ತೀವಿ ನಾನ್ ರೆಸಿಡೆಂಟ್ ಪರ್ಸನ್ ಅಂತ ಹೇಳ್ತೀವಿ ಸಾಕಾಗ್ತಾ ಇದ್ದ ಸಾಕ ಸೆಲ್ಫ್ ಅಸೆಸ್ಮೆಂಟ್ ಬಗ್ಗೆ ಇದೆ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಇದು ತುಂಬಾ ಪಾಪ್ಯುಲರ್ ಕ್ವಶನ್ ಹೇಳ್ಬಿಡ್ತೀನಿ ವಾಟ್ ಈಸ್ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಟ್ಯಾಕ್ಸಬಲ್ ಈವೆಂಟ್ ಅಂಡರ್ GST ಶಾಲ್ ಬಿ ದ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಮೇಡ್ ಫಾರ್ ಕನ್ಸಿಡರೇಷನ್ ಇನ್ ಕೋರ್ಸ್ ಆಫ್ ಫರ್ದರ್ ಬಿಸ್ನೆಸ್ ಅಂತ ಇದೆ ಇದೇನೋ ನಮಗೆ ತಪ್ಪು ಅನ್ಸೈತೆ ಆನ್ಸರ್ ಓಕೆನಾ ಓಕೆ ನೋ ಪ್ರಾಬ್ಲಮ್ ಸಾಕ್ಬಿಡಿ ಓಕೆ ಓದ್ಕೊಳ್ಳಿ ಮಿಕ್ಕಿದ್ದ ನಮ್ಮ ಮನೆಯಲ್ಲಿ